ನಾನು ಹ್ಯೂಮಸ್ ಹಿಡ್ಕೊಂಡು ಕೊಡ್ತಾ ಇರೋ ನೀರು ಸಿಗುತ್ತಾನೇ ಇದೆ, ಬರ್ತಾನೇ ಇದೆ. ಅದಕ್ಕೆ ಬೇಸಿಗೆ ಮಳೆಗಾಲ ಗೊತ್ತಿಲ್ಲ. ಈಗ ನನ್ನ ಹ್ಯೂಮಸ್ ಅಷ್ಟಿದೆ, 5.3 ಅಂದರೆ 2 ಲಕ್ಷ ಲೀಟ್ರ್ ಹಿಡಿತದಲ್ಲ ನೀರು, 1.75 ಲಕ್ಷ ಲೀಟ್ರ್ ನೀರು. ನಾವು ಮರ ಬೆಳೆಸೋದ್ರಿಂದ ನಾವು ಎಲ್ಲೂ ನೆರಳು ನೆರಳು ಅಂತೇಳಿ ಅವು ನೆರಳಾಗ್ತದೆ. ಇದ್ರೆ ನಾವು ಕೂತ್ಕೊಳ್ಳೋಕೆ ಅಂತ ಇಟ್ಕೊಂಡಿರೋದಿದ್ದು ಟ್ರೈನಿಂಗ್ ಕ್ಲಾಸಿಗೆ, ಇಲ್ಲದಿದ್ದರೆ ಇಲ್ಲಿ ನಾನು 15 ಏಲಕ್ಕಿ ಗಿಡ ಹಾಕ್ಬೋದು, ಇಲ್ಲಿ 15 ಕಾಫಿ ಗಿಡ ಬೆಳೆಸ್ಬೋದು, ಅಥವಾ 15 ಕೋಕೋ ಗಿಡ ಬೆಳೆಸ್ಬೋದು. ನನಗೆ ಜಾಗ ಬೇಕು ಅಂತ ಇಟ್ಕೊಂಡಿದ್ದೀನಿ. ನಮ್ಮ ತೋಟದ ಎಲ್ಲೂ ಜಾಗ ಬಿಟ್ಟಿಲ್ಲ ನಾನು. ಮರದ ಕೆಳಗೆ ತುಂಬ ಬೆಳೆದಿದೆ. 24 ವರ್ಷದ ಬಾಳೆಗಳಿ, ಇದಕ್ಕಿಂತ ಕೆಟ್ಟ ಬಾಳೆಗಿಡ ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಒಳ್ಳೇದಲ್ಲ, ಕೆಟ್ಟದ್ದು, ನಾನೇ ಒಪ್ಕೊಳ್ತೇನೆ. ಅದರ ಇದೇಳ ಎಕನಾಮಿಕ್ಸು. 24 ವರ್ಷದಿಂದ ಗುಂಡಿ ತೋಡಿ 2 ಮಕ್ಳಿಗೆ ಒಬ್ಬರೇ ಹಾಕಿ ಉಂಡ್ಬಿಟ್ಟೆ. ಇವತ್ತರ ಕೆಳಗೆ ನನಗೆ ಏಲಕ್ಕಿ ಗಿಡ ಬೇರೆ ಬೇರೆ ಗಿಡ ಇದೆ, ಅದಕ್ಕೆ ನೆರಳಬೇಕು. ನಾನು ಗ್ರೀನ್ ಹೌಸ್ ಎಲ್ಲ ಮಾಡಲಿಕ್ಕಾಗಿ ಅದಕ್ಕೆ ಇಟ್ಕೊಂಡಿದ್ದೀನಿ. ಈ ನೋಡಿ, ಈ ಇಲ್ಲೊಂದು ಗಿಡ ಒಣಗಿದೆಯಲ್ಲ, ಅದರಲ್ಲೂ 3 ಕೆಜಿದು ಗಣೆ ಸಿಕ್ಕಿತ್ತು, 150 ರೂಪಾಯಿ. ಒಂದು 3 ಗಣೆ ಕೊಡ್ತದೆ ಒಂದೊಂದು ಪೊದೆ, 450 ರೂಪಾಯಿ ಆಯಿತು. ನಂದೇನಾಯಿತು? ನನಗೆ ಗಿಡಕ್ಕೆ ನೆರಳು ಕೊಟ್ಟಿದೆ, ಎಲೆಕ್ಕೆ ಗಿಡಕ್ಕೆ ನೆರಳಲ್ಲಿರೋ ಗಿಡಗಳಿಗೆ. ಆಮೇಲೆ ಒಂದೊಂದು ಬುಡ ಒಣಗಿದ್ರೆ 1.5 ಕೆಜಿ 2 ಕೆಜಿ ಹ್ಯೂಮಸ್ ಆಗ್ತದೆ. ಅದಕ್ಕೆ ನೀರು ಕೊಟ್ಟರೆ ಕೊಟ್ಟಿರಿ, ಇಲ್ಲದಿದ್ರೆ ಇಲ್ಲ. ಆದರೂ ಬದುಕಿದೆ. ಯಾರು ನೋಡಿದ್ರೆ ಈ ಬಾಳೆಗಿಡ ಏನು ಕಿಟ್ಕೊಂಡಿದ್ದಾರೆ ಇವರು ಅಂತ. ಅದೆಲ್ಲ ಮೊದಲು 10 ಕೆಜಿ ಒಣಗಿ ಕೊಟ್ಟಿದ್ದು, ಮೊದಲು ಬರ್ತಾ 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 1/2 ಕೆಜಿ 1/4 ಕೆಜಿ ಹಿಡಿದು ಈಗ 2.5-3 ಕೆಜಿಗೆ ಬಂದಿದೆ. ಪಾಪ, ಇವಾಗೊಂದ್ಸಾರಿ ಕಿತ್ತಾಕಿ ತಿರುಗಿ ಸ್ವಲ್ಪ ಗದ್ರ ಕೊಟ್ಟೆ, ಸ್ವಲ್ಪ ಮುತುವರ್ಜಿ ಮಾಡಿಬಿಟ್ಟು ಇನ್ನೊಂದು 25 ವರ್ಷ 24 ವರ್ಷದ ಗಿಡ ಅದು. ಅದು ಒಂದೊಂದು ಎಷ್ಟು ದುಡ್ಡು ಕೊಟ್ಟಿದ್ದು ನನಗೆ, 3000 ಕೊಟ್ಟಿರ್ಬೋದು ನಾನು 24 ವರ್ಷದಲ್ಲಿ. ಮೊದಲು ಜಾಸ್ತಿ ಕೊಡ್ತು, ಈ ಕಡಿಮೆ ಆಗಿದ್ದು. ಈಗ ಬಿಡಿಗೆಲ್ಲ ಕಿತ್ತಾಕ್ಸಿ ಮೊನ್ನೆ 3 ಹಾಕಿದ್ದಾರೆ ಕಿತ್ತಾಕರ. ಈ ಕಡೆಯಿಂದ ಕೆಟ್ಟದ್ದು ಕಟ್ಟಿರಲ್ಲ, ನೋಡಿದವರು ನಗ್ತಾರೆ, ನಮಗೂ ನೋವಾಗ್ತದೆ ಅದು ನೋಡೋಕ್ಕೆ ಅಂತ. ಈ ಎಕನಾಮಿಕ್ಸ್ ನಮ್ಮವ್ರಿಗೆ ಗೊತ್ತಿಲ್ಲ. ಹೊತ್ತಾಗಿ ಹಾಕಿದ್ರೆ ಬೇರೆ ಕಾಂಪಿಟೇಷನ್ ಅಂದ್ಕೊಳ್ತಾರೆ. ದೇವ್ರು ಯಾವತ್ತೂ ಕಾಂಪಿಟೇಷನ್ ಅಲ್ಲ, ಗೊಬ್ಬರ ಯಾವತ್ತೂ ಕೊರತೆ ಅಲ್ಲ. ನೀರು ಬೇಕು, ಅದು ಕೂಡಿಟ್ಕೊಳ್ತದೆ, ನಾವು ಕೊಡಬೇಕು. ಬಿಸಿಲು ತುಂಬ ಮುಖ್ಯ. ಈಗ ನಮ್ಮ ತೆಂಗಿನ ಮರಕ್ಕೆ ಪೂರ್ತಿ ಬಿಸಿಲು ಬೇಕು. ಸ್ವಲ್ಪ ಬಿಸಿಲಾದರೂ ತಡ್ಕೊಳ್ಳಲ್ಲ, ಕಾಕ ನೆರಳಾದರೂ ಬಗ್ಗಿಬಿಡ್ತದೆ. ಅದರಿಂದ ಅದಕ್ಕೆ ಪೂರ್ತಿ ಅದ್ರ ಮಧ್ಯೆ ಏನಾದರೂ ಬೆಳೆಯಬೋದಲ್ಲ. ನಮ್ಮ ತೆಂಗಿನ ಮರಗಿಂತ ಅದ್ರ ಮಧ್ಯೆ ಇರೋ ಬೆಳೆ ಜಾಸ್ತಿ ಕೊಡ್ತದೆ. ನೀವು ಗ್ರೀನ್ ಹೌಸ್ ತುಂಬ ಒಳ್ಳೆ ಟೆಕ್ನಾಲಜಿ, 15 ಅಡಿ ಇರ್ತದೆ. ಬೇಸಿಗೆಯಲ್ಲೂ ಒಂದೇ ಟೆಂಪ್ರೇಚರು, ಚಳಿಗಾಲದಲ್ಲೂ ಒಂದೇ ಟೆಂಪ್ರೇಚರು. ಆ ನೀರು ಕೂಡಿಟ್ಕೊಳ್ಳಿ, ಹಾಳು ಮಾಡಬೇಡಿ. ಅದಕ್ಕೂ ದುಡ್ಡು ಕೊಡ್ತಿದ್ದಾರೆ ಸಬ್ಸಿಡಿ, ಮೊದಲು ಇರಲಿಲ್ಲ. ನಾನೇ ಬೈದು ಬೈದು ಆ ನೀರು ಅಮೂಲ್ಯವಾದ ನೀರು, ಅದಕ್ಕೊಂದು ತೊಟ್ಟಿಗೂ ಆ ಮುಚ್ಚೋಕೆ ಎಲ್ಲ ದುಡ್ಡು ಕೊಡಿ ಅಂತ ಕೊಡ್ತಿದ್ದಾರೆ. ಆ ನೀರನ್ನ ಉಪಯೋಗಿಸಿ ಮಧ್ಯೆ ಮಧ್ಯೆ, ನಿಮ್ಗೆ ಎಷ್ಟೇ ನೀರಿದ್ರು ತುಂಬ ಬಲವಾದ ನೀರು ಅದು, ಮಳೆ ನೀರು. ನಾವಂತೂ ಒಳಗಡೆ ಬೀಳೋದಿಲ್ಲ, ಹೊರಗಡೆ ಹೋದರೆ ವೇಸ್ಟ್ ಆಗ್ತಿಲ್ಲ. ಅದನ್ನು ಕೂಡಿಟ್ಕೊಂಡು 3 ತಿಂಗಳಿಗೋ ಎಷ್ಟು ನೀರಿದ್ರೆ ಒಂದೊಂದು ಸಾರಿ ಕೊಡಿ, ಬೆಳೆ ತುಂಬ ಚೆನ್ನಾಗಿ ಬರ್ತದೆ.